ಯಾರಿಗೋ ಜಾಮೀನ್ ಹಾಕ್ಬಿಟ್ಟು ಅವ್ರು ಹೊಟ್ಟೋಗ್ಬಿಟ್ರು. ನಾನು ತೀರಿಸೋ ಪರಿಸ್ಥಿತಿ ಬಂತು. ನಾನು ತೀರಿಸ್ದೆ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮನೆ ಕಟ್ಟಿದ್ದೆ ನಾನು. ಕಂದಾಯ ರಿವೈಸ್ ಮಾಡಿರಲಿಲ್ಲ. ಬ್ಯಾಂಕ್ ಆಪ್ಷನ್ ಆಗತ್ತೆ ಅಂತ ಜನ ಕಾಯ್ತಿದ್ರು. ಯಾರಿಗೋ ಮಾರ್ಬಿಟ್ಟೆ. ಅಲ್ಲಿ 5 ವರ್ಷ ಆಯಿತು, ಇನ್ನೂ ದುಡ್ಡು ಸೆಟ್ಲ್ ಆಗೋದ್ರಲ್ಲೇ ಇದೆ. ಲೈಫಲ್ಲಿ ನಾನು ಮತ್ತೆ ಯಾವತ್ತೂ ನನಗೊಂದು ಸೂರಂತ ನಾನು ಮಾಡ್ಕೊಳ್ಳಲ್ಲ, ನನಗೊಂದು ಏನಂತ ಸ್ಥಳನೂ ಇರಲ್ಲ, ಮುಗ್ದೋದೆ ಅಂದ್ಕೊಂಡಿದ್ದೆ ನಾನು. ಕವಿತಾ, ಸ್ತವನ್ ಪ್ರಾಜೆಕ್ಟ್. ನಮಗೆ ಆ್ಯಕ್ಚುಲಿ ಬೇಸಿಕಲಿ ಹೇಳಬೇಕಂದ್ರೆ ಅಪಾರ್ಟ್ಮೆಂಟ್ ಅಂದರೆ ಏನು, ಫ್ಲ್ಯಾಟ್ಸ್ ಹೆಂಗಿರುತ್ತೆ, ಫೆಸಿಲಿಟೀಸ್ ಏನೇನಿರುತ್ತೆ, ಯಾವ ಥರ ತೊಗೊಳ್ಬೇಕು, ಏನೂ ಗೊತ್ತಿರಲಿಲ್ಲ. ನನಗೆ ದಿಸ್ ಇಸ್ ಎಲ್ರಿಗೂ ಡ್ರೀಮ್ ಹೋಮ್ ಅಂತಾರೆ. ಇಲ್ಲೂ ಒಂದು ಆ್ಯಡ್ ನೋಡಿದೆ ನಿಮ್ಮ ಆಫೀಸಲ್ಲೂ, ಗರ್ಲ್ ಫ್ರೆಂಡು ರೆಂಟೆಡ್ ಹೌಸು, ಎರಡು ಟೆಂಪ್ರರಿ ಇರುತ್ತೆ, ವೈಫು ಓನ್ ಹೌಸು ಪರ್ಮನೆಂಟ್ ಇರುತ್ತೆ ಅಂತ ನಿಮ್ಮಲ್ಲಿ ಒಂದು ಆ್ಯಡ್ ನೋಡಿದೆ. ಆ್ಯಕ್ಚುಲಿ ನಿಮ್ಮ ಆ್ಯಡ್ ಏನಿದೆಯೋ ಅದು ನೀವು ಪಬ್ಲಿಸಿಟಿಗೆ ಹಾಕಿದ್ದೀರಾ, ಬಟ್ ನನ್ನ ಲೈಫಲ್ಲಿ ಅದು ನಿಜ ಆಯಿತು. ಬಿಕಾಸ್ ನನ್ನ ಹಸ್ಬೆಂಡ್ ಇದನ್ನು ಬುಕ್ ಮಾಡಿರೋದು ನಂಗೆ ಗೊತ್ತಿಲ್ಲ, ಅವ್ರು ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ನಾಳೆ ನಾಡಿದ್ದನ್ನೋವರೆಗೂ ನಂಗೆ ವಿಷಯನೇ ಗೊತ್ತಿರಲಿಲ್ಲ. ನನಗೆ ಏನೋ ಇವಾಗ ನಾನು ಬಂದಿದ್ದೀನಿ ಕೀ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕ್ಕೆ, ನನ್ನ ಕೈಗೆ ಇದು ಸಿಗ್ತಾ ಇದೆ ಅಂದರೆ ನನಗೆ ಇನ್ನೂ ನನ್ನ ಲೈವಾಗಿ ನಂಬಿದ್ದೀನ ಇಲ್ವಾ ಅನ್ನೋದೇ ಡೌಟ್ ನನಗೆ. ಇದೊಂದು ಕಡೆಗೆ ಆಯಿತು. ಇನ್ನೊಂದು ಕಡೆಗೆ ಹೆಂಗೆ ಹೆಂಗಿರುತ್ತೋ ಏನೋ, ಏನು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಇರುತ್ತೋ, ಫರ್ದರ್ ಅವರೇನೋ ಮಾರುವಾಗ ಮಾರ್ಬಿಡ್ತಾರೆ, ಮುಂದಕ್ಕೆ ಅವರು ಕಿರಿಕ್ಗಳು ಇದ್ದೇ ಇರುತ್ತೆ, ಇಂಟ್ರೆಸ್ಟ್ಗಳು ಜಾಸ್ತಿ ಇರುತ್ತೆ, ಪ್ರೈವೇಟ್ಸ್ನಲ್ಲಿ ಕೊಡಿಸ್ಬಿಡ್ತಾರೆ, ಹೆಂಗೆಂಗೋ ಇರುತ್ತೆ, ಇದೆಲ್ಲ ನನಗೆ ಕೇಳ್ಪಟ್ಟೆ ಪಬ್ಲಿಕಲ್ಲಿ. ನಾನು ನಿಮ್ಮ ಡಿ ಎಸ್ ಪ್ಯಾಕ್ಸ್ ಅಂತಿಲ್ಲ, ಯಾವುದೇ ಒಂದಾಗಲಿ ಅಪಾರ್ಟ್ಮೆಂಟು, ಬಿಲ್ಡರ್ ಪ್ರಾಜೆಕ್ಟ್ಸ್, ಡಾಕ್ಯುಮೆಂಟ್ ಲಿಟಿಗೇಷನ್ಸ್ ಇರುತ್ತೆ, ಇದೆಲ್ಲ ಎಲ್ಲರೂ ನನ್ನ ಫೋನಲ್ಲಿ ಒಂದು 4-5 ಜನದ ಹತ್ರ ರಿಜಿಸ್ಟರ್ ಆದಾಗಿಂದ ಬೇಗ ಪೊಸಿಷನ್ ಕೊಡಿ, ನಾವು ಮಿಡ್ಲ್ ಕ್ಲಾಸ್ ಜನ, ಬ್ಯಾಂಕ್ ಲೋನ್ ಕಟ್ಟಬೇಕು, ಮನೆ ನಡೀಬೇಕು, ಮಕ್ಕಳ ಎಜುಕೇಷನ್ ನಡೀಬೇಕು, ಕ್ಯಾನ್ಸರ್ ಪೇಷಂಟ್ ಅತ್ತೆ ಇದ್ದಾರೆ, ಒಬ್ಲೈಜ್ ಮಾಡಿಕೊಡಿ ಅಂದಾಗ ಇಲ್ಲಿ ನಿಮ್ಮ ನಾಮ್ಸ್ ಏನಿದೆ ಅದ್ರ ಜೊತೆಗೆ ನನಗೆ ತುಂಬ ಹ್ಯುಮ್ಯಾನಿಟಿ ತೋರಿಸಿ ನನ್ನ ಮಾತಾಡಿರೋರು ಮಾತಾಡದೇ ಇರೋರು, ಇದು ಗ್ರೂಪ್ ಆಫ್ ವರ್ಕ್ ಇಲ್ಲಿ ನಡೆಯೋದು, ನಿಮ್ಮದು ಟೀಮ್ ವರ್ಕ್ ಅಲ್ವಾ. ಪ್ರತಿಯೊಬ್ಬರು ಒಬ್ರಿಗೊಬ್ರು ಒಬ್ರಿಗೊಬ್ರು ಚೈನ್ ಲಿಂಕ್ನಲ್ಲಿ ಎಕ್ಸಲೆಂಟ್ ಕೋಆಪ್ರೇಷನ್ ಕೊಟ್ಟು, ಕೋಆರ್ಡಿನೇಷನ್ ಚೆನ್ನಾಗಿಟ್ಕೊಂಡು, ಕಮ್ಯುನಿಕೇಷನ್ ಕರೆಕ್ಟಾಗಿ ಇಟ್ಕೊಂಡು ಕೀ ಹ್ಯಾಂಡ್ ಓವರ್ ಇವತ್ತು ಮಾಡ್ತಿದ್ದಾರೆ ಅಂದರೆ ಗ್ರೇಟ್ ಥಿಂಗ್. ಲೈಫಲ್ಲಿ ನಾನು ಮತ್ತೆ ಯಾವತ್ತೂ ನನಗೊಂದು ಸೂರಂತ ನಾನು ಮಾಡ್ಕೊಳ್ಳಲ್ಲ, ನನಗೊಂದು ಏನಂತ ಸ್ಥಳನೂ ಇರಲ್ಲ, ಮುಗ್ದೋದೆ ಅಂದ್ಕೊಂಡಿದ್ದೆ ನಾನು. ಏನು ಹೇಳೋಕ್ಕೂ ಗೊತ್ತಾಗ್ತಿಲ್ಲ. ಬಟ್ ವರ್ಕ್ ವೈಸ್ ಹೇಳಬೇಕು ಅಂದರೆ ಫ್ಲ್ಯಾಟ್ ಚೆನ್ನಾಗಿದೆ, ಹಿಂದೆ ಮುಂದೆ ಏರಿಯಾ ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ನಾನು ಹೋಗಿ ನೋಡಿದ್ದು ಕೆಲವೇ ದಿವಸಗಳಲ್ಲೇ ಎಷ್ಟೊಂದು ಕನ್ಸ್ಟ್ರಕ್ಷನ್ಸ್ ಆಗಿದೆ ಅಲ್ಲಿ, ಮತ್ತು ಏರಿಯಾ ಚೆನ್ನಾಗಿದೆ, ನಿಯರ್ ಬೈಯಲ್ಲೆಲ್ಲ ಎಲ್ಲ ಫೆಸಿಲಿಟೀಸು ಇದೆ. ಇವಾಗಂತೂ ಓಲಾ ಊಬರ್ ಕ್ಯಾಬ್ ಫೆಸಿಲಿಟೀಸ್ ಬಂದಿರೋದ್ರಿಂದ ನನಗೆ ಇಲ್ಲಿ ಆಫೀಸಿಗೆ ಬರೋಕ್ಕಾಗಲಿ ಅಲ್ಲಿಗೆ ಹೋಗ್ಲಿಕ್ಕಾಗಲಿ ಕ್ಯಾಬ್ ಬುಕ್ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಬುಕ್ಕಿಂಗ್ ತೊಗೊಳ್ತಾ ಇದೆ. ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಮೇಯ್ನಾಗಿ. ಇವತ್ತವರೆಗೂ ಕಂಡಂಗೆ ಎಲ್ಲರೂ ಜವಾಬ್ದಾರಿಯಿಂದ ಟೀಮ್ ವರ್ಕಲ್ಲಿ ಚೆನ್ನಾಗಿದೆ. ಬೇಸಿಕಲಿ ಒಬ್ಬ ಮನುಷ್ಯ ಫುಲ್ಫಿಲ್ ಆಗೋದು ಅಲ್ಲಿ. ಸೈಟಲ್ಲಿ ಹೋದಾಗ ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನೇನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ. ನಾನು ಬೇಸಿಕಲಿ ಆರಾಮಾಗಿ ಹೇಳ್ತೀನಿ, ಬ್ಯಾಂಕ್ ಬಂದು ಪ್ರೈವೇಟ್ ಬ್ಯಾಂಕ್ಸಲ್ಲಿ ನೀವು ಕೊಡಿಸ್ತಾ ಇಲ್ಲ, ನ್ಯಾಷನಲೈಸ್ ಬ್ಯಾಂಕ್ಸ್ನಲ್ಲಿ ಕೊಡಿಸ್ತಾ ಇದ್ದೀರಾ. ನಮ್ಮನ್ನ ಲೋನ್ಗೆ ಅಂತ ತಿರುಗಿಸಿಲ್ಲ, ಲೋನ್ಗಳಿಗೆ ಅಂತ ಯಾವ ಕಮಿಷನ್ಸು ಅದು ಇದು ಹೊರಗಡೆ ಕೊಡೋಂಗೆ ನಿಮ್ಮ ಹತ್ರ ಕೊಡಬೇಕಾಗಿಲ್ಲ, ಡಾಕ್ಯುಮೆಂಟ್ಗಳಿಗೆ ಅಂತ ನಾವು ತಿರುಗಬೇಕಾಗಿಲ್ಲ, ಲೀಗಲ್ಲು ನೀವೇ ಮಾಡಿಸಿರ್ತೀರ, ಮಾಡಿಸ್ತಾರೆ, ಫೇಕ್ ಇರುತ್ತೆ, ಅದೆಲ್ಲ ಸುಳ್ಳು. ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಮಾಡಿಕೊಡ್ತಾರೆ ಅಂದರೆ ಅದೆಲ್ಲ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ಹಾಗಾಗಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ, ಕಟ್ಕೊಂಡು ಹೋಗ್ಬಿಡ್ಬೋದು, ಕಟ್ಕೊಂಡು ಹೋಗ್ಬೋದು.